ಫೈಲ್ ತಂದ್ಕೊಡ್ತಾರೆ, ಫೈಲ್ ಕೆಳಗಡೆ ಸೈನ್ ಹಾಕ್ತಾರೆ ಅವರು, ಫೈಲ್ ಪುಟ್ ಅಪ್ ಮಾಡಿದ್ದಾರೆ. ಸುಧಾಮನಗರ ವಾರ್ಡ್ನಲ್ಲಿರುವಂತ ಬಿಬಿಎಂಪಿ ಪಾರ್ಕ್ ಒಳಭಾಗದಲ್ಲಿರುವಂತ ಜಿಮ್ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಿಬಿಎಂಪಿ ಅಧಿಕಾರಿಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ, ಬಿಬಿಎಂಪಿ ಅಧಿಕಾರಿಗಳು ಆಡಿದ್ದೇ ಆಟ ಅನ್ನುವಂತಾಗಿದೆ ಬೆಂಗಳೂರು ನಗರದಲ್ಲಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಬೆಂಗಳೂರು ನಗರದಲ್ಲಿರುವಂತಹ 1199 ಪಾರ್ಕ್ ಗಳೇನಿದಾವೆ, ಇದರಲ್ಲಿ 424 ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಿ, ಈ ತರದ ಜಿಮ್ ನ ಒಂದು ವ್ಯವಸ್ಥೆ ಮಾಡಲಾಗಿದೆ. 424 ಜಿಮ್ ಗಳನ್ನ ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ರಿನೋವೇಟ್ ಮಾಡಕ್ ಹೋಗ್ತಿದ್ದಾರೆ. ಸುಮಾರು 20-22 ಕೋಟಿ ಇದಕ್ಕಂತಾನೆ ಖರ್ಚು ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಾವು ಒಂದು ರಿಯಾಲಿಟಿ ಚೆಕ್ ಮಾಡೋಣ, ಸದ್ಯಕ್ಕೆ ಇರುವಂತಹ ಎಕ್ವಿಪ್ಮೆಂಟ್ ಗಳು ಏನಾದ್ರೂ ಹಾಳಾಗಿದೆಯಾ, ಮತ್ತೆ ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ರಿನೋವೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಾವು ರಿಯಾಲಿಟಿ ಚೆಕ್ ಮಾಡ್ತಾ ಹೋಗೋಣ. ಸದ್ಯಕ್ಕೆ ನಾನು ಸುಧಾಮನಗರಕ್ಕೆ ಏನು ವಾರ್ಡ್ಗೆ ಬರುವಂತಹ ಒಂದು ಆ ಪಾರ್ಕ್ ಒಳಗಡೆ ಇರುವಂತಹ ಜಿಮ್ ಅಲ್ಲಿ ಇದ್ದೀನಿ. ಈ ಜಿಮ್ ನಲ್ಲಿ ಇರುವಂತಹ ಎಕ್ವಿಪ್ಮೆಂಟ್ ಕಳೆದ 2 ವರ್ಷಗಳ ಹಿಂದೆ ಅಷ್ಟೇ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಳವಡಿಕೆಯನ್ನ ಮಾಡಿರುವಂತದ್ದು ಯಾವುದೇ ರೀತಿಯಾಗಿರುವಂತಹ ತೊಂದರೆ ಆಗ್ಲಿ, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಆಗ್ಲಿ, ಈ ಯಾವುದೇ ಇಕ್ವಿಪ್ಮೆಂಟ್ ಗಳಿಲ್ಲ ನಾವು ನೋಡ್ತಾ ಹೋಗ್ಬೋದು. ಆಗಿದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಳಗೊಳಗಿಂದ ಈ ರೀತಿಯಾಗಿರುವಂತಹ ಒಂದು ರಿನೋವೇಷನ್ ಗೆ ಮತ್ತೆ ಹೊಸ ಇಕ್ವಿಪ್ಮೆಂಟ್ ಗಳನ್ನ ಅಳವಡಿಕೆ ಮಾಡೋದಕ್ಕೆ ಒಂದು ಯೋಚನೆಯನ್ನ ಮಾಡಿಕೊಂಡಿರುವಂತದ್ದು. ಸುಧಾಮನಗರದಲ್ಲಿರುವಂತಹ ಈ ಒಂದು ವಾರ್ಡ್ ಏನ್, ಈ ಒಂದು ಪಾರ್ಕ್ ಏನಿದೆ, ಈ ಪಾರ್ಕ್ ಒಳಗಡೆ 2 ವರ್ಷಗಳ ಹಿಂದೆ ಒಂದು ಅಳವಡಿಕೆಯನ್ನ ಮಾಡಿಕೊಂಡಿರುವಂತದ್ದು. ಇದಕ್ಕೆ ಯಾವುದೇ ರೀತಿಯಾಗಿರುವಂತ ತೊಂದರೆ ಇಲ್ಲ, ಜನ ಪ್ರತಿದಿನ ಸಂಜೆ ಬರ್ತಾರೆ, ಇದನ್ನ ಬಳಸ್ತಾರೆ. ಹಾಗಿದ್ರೂ ಕೂಡ ಇದನ್ನ ಮತ್ತೆ ರಿನೋವೇಟ್ ಮಾಡುವಂತ ಅಗತ್ಯ ಏನಿತ್ತು ಅನ್ನುವಂಥದ್ದು ಈಗ ನಮ್ಮನ್ನ ಕಾಡ್ತಾ ಇರುವಂತದ್ದು. ಇದಕ್ಕಂತಲೇ ಸುಮಾರು 20-22 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಚಿಂತನೆಯನ್ನ ಮಾಡಿರುವಂತದ್ದು. ಹೀಗೆ ಜನರ ತೆರಿಗೆ ಹಣವನ್ನ ಬೇಕಾಬಿಟ್ಟಿ, ಅಂದ್ರೆ 424 ಪಾರ್ಕ್ಗಳು ಕೂಡ ಇದೇ ರೀ ಮಾದರಿಯಲ್ಲಿ ಇದೆ ಅಂತ ಅನ್ನೋ ವಾದ ಅಲ್ಲ. ಹಾಗಿದ್ರೂ ಕೂಡ ಈ ರೀತಿಯಾಗಿ ಬಹಳ ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿ ನಿರ್ಮಾಣ ಆಗಿರುವಂತಹ ಯಾವುದೇ ತೊಂದರೆ ಇಲ್ದಿರುವಂತಹ ಜಿಮ್ಗಳು ಇನ್ನೂ ಕೂಡ ಇದೆ. ಅದನ್ನ ಬಿಟ್ಟು ಯಾವುದು ಕಳಪೆ ಆಗಿದೆ, ಯಾವುದು ಎಲ್ಲಿ ಹಾಳಾಗಿದೆ, ಅದನ್ನ ಮಾತ್ರ ರಿನೋವೇಟ್ ಮಾಡಿದ್ರೆ ಸಾಕಾಗ್ತಿತ್ತು. ಆದ್ರೆ ಒಟ್ಟಾರೆ 424 ಜಿಮ್ಗಳೇನಿದೆ ಇದನ್ನ ರಿನೋವೇಟ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಧಾರ ಏನಿದೆ ಇದನ್ನ ಯಾರು ಪ್ರಶ್ನೆಯನ್ನು ಮಾಡೋ ಹಾಗಿಲ್ಲ, ಯಾರನ್ನು ಕೇಳೋ ಹಾಗಿಲ್ಲ ಅನ್ನುವ ಒಂದು ದೂರ್ತ ನಡೆ ಬಿಬಿಎಂಪಿ ಅಧಿಕಾರಿಗಳಿಗಿದೆ. ಹೀಗಾಗಿ ಬೇಕಾಬಿಟ್ಟಿ ಜನರ ತೆರಿಗೆ ಹಣವನ್ನ ಈ ರೀತಿಯಾಗಿ ಖರ್ಚು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, 424 ಪಾರ್ಕ್ಗಳಲ್ಲಿ ಜಿಮ್ ಪರಿಕರಗಳ ಚೇಂಜಸ್ಗೆ ಸುಮಾರು 20 ಕೋಟಿ ಅಂದ್ರೆ ಅಲ್ಲಿಗೆ ಒಂದಕ್ಕೆ ತಗಲುತ್ತೆ 4-5 ಲಕ್ಷ. ಇದೊಂದು ಓಪನ್ ಜಿಮ್, ಸಾರ್ವಜನಿಕರು ಯಾರು ಬೇಕಾದ್ರೂ ಅದನ್ನು ಯೂಸ್ ಮಾಡಬಹುದು. ಅದ್ರ ಕಾಲಕಾಲಕ್ಕೆ ತಕ್ಕಂತೆ ಮೇಂಟೈನ್ ಮಾಡೋದ್ರಿಂದ ಬಹುಶಃ ಇಷ್ಟೆಲ್ಲ ಹಣ ಖರ್ಚು ಆಗ್ತಿರ್ಲಿಲ್ಲ. ನೀವೇ ಹೇಳಿದ್ರೆ ಅಲ್ಲೊಂದು ಎಕ್ಸಾಂಪಲ್ ಕೊಟ್ರಿ, ಸುಧಾಮನಗರ ಪಾರ್ಕ್ ಅಲ್ಲಿ ಅದು ಸರಿಯಾಗೇ ಇದೆ ಆ ಎಕ್ವಿಪ್ಮೆಂಟ್, ಆದ್ರೂ ಅದನ್ನ ಚೇಂಜ್ ಮಾಡಕ್ ಹೊರಟಿದ್ದಾರೆ, ಹಣ ಪೋಲು. ಹೌದು ಖಂಡಿತ ಶರ್ಮಿತ, ಏನು ಬಿಬಿಎಂಪಿ ಏನು ನಡವಳಿಕೆ ಯಾವ ರೀತಿಯಾಗಿದೆ ಅಂತಂದ್ರೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಆ ಜುಟ್ಟಿಗೆ ಮಲ್ಲಿಗೆ ಹೂನೇ ಬೇಕು ಅನ್ನೋ ತೀರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಡೆದುಕೊಳ್ತಾರೆ. ಈಗಾಗಲೇ ರಸ್ತೆ ಗುಂಡಿ ವಿಚಾರವಾಗಿ, ಫುಟ್ಪಾತ್ ವಿಚಾರವಾಗಿ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕಾಗದೆ ಬಿಬಿಎಂಪಿಗೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ, ಅಸಮಾಧಾನ, ಚೀಮಾರಿಯನ್ನು ಕೂಡ ಹಾಕ್ತಿದ್ರು ಕೂಡ ಈ ರೀತಿಯಾಗಿ ಅನಗತ್ಯವಾಗಿ ಯಾಕೆ ದುಡ್ಡು ಪೋಲ್ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ನಾವು 3-4 ಕಡೆ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದ್ವಿ. ಸುಧಾಮನಗರ ಆಗಿರ್ಬೋದು ಅಥವಾ ಸದಾಶಿವನಗರ ಅಥವಾ ಏನು ಶೇಷಾದ್ರಿಪುರಂ ಕುಮಾರ ಪಾರ್ಕ್ ಅಲ್ಲಿ ಈ ಎಲ್ಲಾ ಕಡೆಗಳಲ್ಲಿ ಇರುವಂತ ಪಾರ್ಕ್ಗಳಲ್ಲಿ ಇರುವಂತ ಜಿಮ್ಗಳೇನಿದಾವೆ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗಿಲ್ಲ. ಅಲ್ಲಿ ಜಿಮ್ಗೆ ಬಳಕೆ ಮಾಡಿರುವಂತಹ ಆ ಪರಿಕರಗಳೇನಿದೆ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಧಕ್ಕೆ ಆಗಿಲ್ಲ, ಎಲ್ಲವೂ ಕೂಡ ಬಳಕೆಗೆ ಯೋಗ್ಯವಾಗಿದೆ. ಜನರು ಕೂಡ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಸಮಯದಲ್ಲಿ ಬಂದು ಅದನ್ನ ಬಳಕೆ ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಬೆಂಗಳೂರು ನಗರದಲ್ಲಿರುವಂತಹ 1190 ಪಾರ್ಕ್ಗಳಲ್ಲಿ 424 ಜಿಮ್ಗಳಿದಾವೆ, ಅದೆಲ್ಲಾ ಪರಿಕರಗಳನ್ನ ಕಿತ್ತು ಹೊಸದಾಗಿ ಹಾಕ್ತೀವಿ ಅಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಅನ್ಕೊಂಡಿದ್ದಾರೆ, ಇವರಿಗೊಂದು ಕಡಿವಾಣ ಹಾಕೋರು ಯಾರು ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ನಮ್ಮನ್ ಕಾಡುತ್ತೆ. ಸಹಜವಾಗಿ ಯಾವಾಗ COVID-19 ಅಂದ್ರೆ ಕೊರೋನಾ ಒಕ್ಕರಿಸ್ತೋ ಅದಕ್ಕೂ ಒಂದು 6-7 ತಿಂಗಳು ಮೊದಲಷ್ಟೇ ಸುಮಾರು 350-400 ಜಿಮ್ಗಳಲ್ಲಿರುವಂತಹ
ಪರಿಕರಗಳನ್ನು ಸುಮಾರು ಇಷ್ಟೇ ಹೆಚ್ಚು ಕಮ್ಮಿ 18-19 ಕೋಟಿ ಖರ್ಚು ಮಾಡಿ ಬಿಬಿಎಂಪಿ ಅಧಿಕಾರಿಗಳು ರಿಪ್ಲೇಸ್ ಮಾಡಿದ್ರು. ಆದರೆ ಇದೇಗೆ 2.5-3 ವರ್ಷ ಆದಮೇಲೆ ಮತ್ತೆ 20 ಕೋಟಿ ಖರ್ಚು ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಆ ಬಿಬಿಎಂಪಿ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣವನ್ನ ಯಾವ ರೀತಿಯಾಗಿ ಪೋಲ್ ಮಾಡ್ತಿದ್ದಾರೆ, ಸಾರ್ವಜನಿಕರು ಕಟ್ಟೋ ತೆರಿಗೆ ಹಣಕ್ಕೆ ಒಂದು ಬೆಲೆನೇ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಡೆದುಕೊಳ್ತಾ ಇರುವಂಥದ್ದು. ಈ ಬಗ್ಗೆ ಈಗಾಗಲೇ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರ ಗಮನಕ್ಕೂ ಕೂಡ ಸಾಮಾಜಿಕ ಕಾರ್ಯಕರ್ತರು ಪತ್ರವನ್ನು ಕೂಡ ಬರೆದಿದ್ದಾರೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿರುವಂತಹ ತಿರುವು ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋ ಬ್ರೇಕ್ ಆದ್ಮೇಲೆ.